ಅಹೋರಾತ್ರ ಅಣ್ಣ ನಮಸ್ತೆ. ನೋಡಿ, ಇದು ಬ್ರಹ್ಮದಂಡೆ ಗಿಡ. ನಮಗೆ ನಮ್ಮ ಶಿವಗಂಗೆ ಪಶ್ಚಿಮ ಭಾಗದಲ್ಲಿ ಸಿಕ್ತಿದ್ದು, ತುಂಬ ಅಪರೂಪ ಆಗ್ಬಿಟ್ಟಿದೆ. ಮೊದಲು ಎಲ್ಲ ಸಿಗ್ತಾ ಇರೋದು. ಇದು ಇದ್ರ ಬಗ್ಗೆ ವಿಶೇಷತೆ ಏನಿದ್ರೆ ತಿಳಿಸ್ಕೊಡಿ. ಒಂದು ವಿಚಾರ ಗೊತ್ತು, ಕೃತಿಕಾ ನಕ್ಷತ್ರ ದಿವಸ ಇದು ಮನೆ ಬಾಗಿಲಿಂದ ಒಳಗಡೆ ಇಟ್ಟರೆ ತುಂಬ ಒಳ್ಳೆಯದು ಅಂಥೇಳಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯಮಾಡಿ ತಿಳಿಸ್ಕೊಡ್ಬೇಕು. ಧನ್ಯವಾದ. ತುಂಬ ಅದೃಷ್ಟವಂತ ಕಣ ನೀನು. ಅಹೋರಾತ್ರನ ಬಾಲ್ಯದ ಶಾಲೆಯ ದಿನಗಳಲ್ಲಿ ಬ್ರಹ್ಮದಂಡೆಯನ್ನು ತುಂಬ ನೋಡ್ತಾ ಇದ್ದ. ಅರಿಶಿನದ ಬಣ್ಣದ ಸುಂದರವಾದ ಹೂವನ್ನು ಹೊಂದಿರುತ್ತೆ ಆ ದಂಡ. ಅಂದರೆ ಬ್ರಹ್ಮನ ದಂಡ ಅಂದರೆ ಎಲ್ಲ ದಿಕ್ಕುಗಳಿಗೂ ಮುಖ ಇರುವವನು, ಎಲ್ಲ ದಿಕ್ಕುಗಳಿಂದಲೂ ತಾನು ಅಧಿಕಾರವನ್ನು ಸಾಧಿಸುವವನು ಬ್ರಹ್ಮ. ಅವನ ದಂಡ ಅಂದರೆ ಈ ಇದರ ಒಂದು ದಂಡು ಇರುತ್ತೆ, ದಂಡೆ. ಆ ದಂಡೆ ಸಮವಾಗಿ ಎಲ್ಲ ದಿಕ್ಕುಗಳಿಗೂ ಮುಳ್ಳುಗಳಿರುತ್ತೆ. ಹಾಗಾಗಿ ಇದು ಮುಳ್ಳುಗಳು ಇದ್ದರೂ ಕೂಡ ಅಮೃತ ಸಮಾನ. ಇದು ಔಷಧೀಯ ಗುಣಗಳುಳ್ಳ ಆಯುರ್ವೇದಿಕ ಗಿಡಮೂಲಿಕೆ ಇದು. ಇದನ್ನು ಹೆಚ್ಚು ಬೆಳೆಯುವಂತೆ ನೋಡಿಕೊಳ್ಳೋದು ಒಳ್ಳೆಯದು. ಇದನ್ನು ಜಾಸ್ತಿ ಕೀಳೋಕೆ ಹೋಗಬಾರ್ದು. ಯಾಕೆ ಕೃತಿಕಾ ನಕ್ಷತ್ರದಲ್ಲಿ ಇದನ್ನು ಬಳಸಿದ್ರು ಅಂದರೆ, ಶಿವನ ನಿಷೇಕದಲ್ಲಿ ಇದರ ಔಷಧಿಯನ್ನು ಬ್ರಹ್ಮ ಶಿವನಿಗೆ ಕೊಡ್ತಾನೆ. ಪಾರ್ವತಿ ಮತ್ತು ಶಿವರ ಅಮರನಾಥ ಗುಹೆಯ ಮೊದಲ ರಾತ್ರಿಯಲ್ಲಿ ಅನ್ನುವ ಪ್ರತೀತಿ ಇದೆ. ಅಂದರೆ ಒಳ್ಳೆಯ ಸಂತಾನೋತ್ಪತ್ತಿಗೆ ಕಾರಣವಾಗೋದ್ರಿಂದ ಬ್ರಹ್ಮದಂಡೆ ಮನೇಲಿ, ಮನೆ ಸುತ್ತಮುತ್ತಲೂ ಇದ್ದರೆ ಆ ಮನೆಯಲ್ಲಿ ವಂಶೋತ್ಪತ್ತಿಯಾಗತ್ತೆ, ಪುತ್ರ ಪುತ್ರಿಕಾ ಅಭಿವೃದ್ಧಿಯಾಗತ್ತೆ, ಮನೆಯಲ್ಲಿ ಏಳಿಗೆ ಆಗುತ್ತೆ, ಮತ್ತು ಮನೆಯಲ್ಲಿ ಶಕ್ತಿ ಸಾಮರ್ಥ್ಯಗಳು ಉತ್ಪತ್ತಿಯಾದ ತಕ್ಷಣ ಶಕ್ತಿಯ ಹಿಂದೆ ಸಂಪತ್ತು ಬರುತ್ತೆ ಅನ್ನೋ ಭಾವನೆಯಿಂದ. ಇನ್ನು ಮೇಲೆ ಇದರ ಮೇಲೆ ಅನೇಕ ಮೂಢನಂಬಿಕೆಗಳಿದೆ, ಅದು ತಪ್ಪು. ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲ ಮಾಂತ್ರಿಕರು ಇದ್ರ ಮೇಲೆ ಕಥೆಗಳು ಕಟ್ಟಿದ್ದಾರೆ, ಇದರಿಂದ ಅದು ಮಾಡ್ಬೋದು ಇದು ಮಾಡ್ಬೋದು, ಅದೆಲ್ಲ ಸುಳ್ಳು. ಯಾರೂ ನಂಬೇಡಿ. ಬ್ರಹ್ಮದಂಡೆಯನ್ನು ಯಾರೂ ಕೀಳಕ್ಕೆ ಹೋಗಬೇಡಿ. ಅದು ತುಂಬ ಪವಿತ್ರ, ಅದು ಬೆಳೆದಷ್ಟು ನಮ್ಮ ಊರಿಗೆ ಒಳ್ಳೆಯದು. ಧನ್ಯವಾದ. ಅಹೋರಾತ್ರ.